नमस्कार अमोघ न्यूज के स्वागत नानु स्मिता गुब्बी तालूकिन बेलवत अध्यक्ष स्थान के नडेद चुनावणेयल्लि तोगरीगट्टद जयम्म केंपय्य अविरोधवागि आय्केयादरु बेलवत पंचायती कचेरियल्लि तहसीलदार बि आरती चुनावणे प्रक्रिये नडेसिकोट्टरु ओबीसी ए मीसलिन अध्यक्ष स्थान के हिंदे रूपकला राजीनामे सल्लिसिद हिन्नेले तेरवागिद्द स्थान के नडेदंतह चुनावणेयल्लि तोगरीगट्ट क्षेत्रद जयम्म केंपय्य नामपत्र सल्लिसिदरु ओट्टु 16 मंदि सदस्यर सम्मुखदल्लि एकैक नामपत्र हिन्नेले अध्यक्ष स्थानद अविरोध आय्के आयितु एंदु घोषणे माडलायितु ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದ ನೂತನ ಅಧ್ಯಕ್ಷ ಜಯಮ್ಮ ಕೆಂಪಯ್ಯ ತಾಲೂಕಿನ ಪ್ರಮುಖ ಗ್ರಾಮ ಪಂಚಾಯತ್ ಎನಿಸಿದ ಬೆಲ್ವತ್ತ ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯಲು ಸರ್ವ ಸದಸ್ಯರ ಸಹಕಾರ ಪಡೆಯಲಾಗುವುದು ಈ ಜೊತೆಗೆ ಚುನಾಯಿತ ಜನಪ್ರತಿನಿಧಿಗಳ ಮೂಲಕ ಸರ್ಕಾರದಿಂದ ವಿಶೇಷ ಅನುದಾನ ತಂದು ಮೂಲ ಸವಲತ್ತು ಒದಗಿಸಲು ಬದ್ಧನಾಗಿರುತ್ತೇನೆ ಜಿಲ್ಲೆಯಲ್ಲಿಯೇ ಮಾದರಿ ಗ್ರಾಮ ಪಂಚಾಯತ್ ಎಂಬ ಹೆಗ್ಗಳಿಕೆ ಪಡೆಯಲು ಪ್ರಾಮಾಣಿಕ ಪ್ರಯತ್ನ ಮಾಡುವ ಜೊತೆಗೆ ವಸತಿ ಯೋಜನೆ ಕುಡಿಯುವ ನೀರು ರಸ್ತೆ ಹೀಗೆ ಅನೇಕ ಸೌಲಭ್ಯಗಳನ್ನು ಒದಗಿಸಿ ಪಂಚಾಯಿತಿಯ ಆದಾಯದ ಮೂಲ ವೃದ್ಧಿಗೊಳಿಸುವುದಾಗಿ ಸರ್ಕಾರದಿಂದ ಬರುವ ಎಲ್ಲ ಅನುದಾನವನ್ನು ಸದ್ಬಳಕೆ ಮಾಡಿ ಗುಡಿಸಲು ಮುಕ್ತ ಗ್ರಾಮಗಳ ರಚನೆಗೆ ವಸತಿ ಯೋಜನೆ ಅನುಷ್ಠಾನಕ್ಕೆ ಸರ್ಕಾರದ ಮೇಲೆ ಒತ್ತಡ ತರುವ ಕೆಲಸ ಮಾಡುತ್ತೇವೆ ಜೊತೆಗೆ ಕುಡಿಯುವ ನೀರು ಸೌಲಭ್ಯ ಸ್ವಚ್ಛತೆಗೆ ಆದ್ಯತೆ ಹಾಗೂ ಇಲ್ಲಿನ ಕೃಷಿಕ ವರ್ಗಕ್ಕೆ ಅನುಕೂಲ ಮಾಡುವ ನೀರಾವರಿ ಯೋಜನೆ ಸಕಾರಗೊಳಿಸಲಾಗುವುದು ಎಂದರು ಇನ್ನು ಸಂದರ್ಭದಲ್ಲಿ ಬೆಂಬಲಿಗರು ಪಟಾಕಿ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಜಯಮ್ಮ ಚನ್ನಿಗ್ರಾಮಯ್ಯ ಮುಖಂಡರಾದ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ಎಚ್ ಸಿ ಪ್ರಕಾಶ್ ನಿಟ್ಟೂರು ವಿಎಸ್ಎಸ್ಎನ್ ಅಧ್ಯಕ್ಷ ಬಿವಿ ವಸಂತಕುಮಾರ್ ಮತ್ತಿತರರು ಹಾಜರಿದ್ದರು ನರಸಿಂಹಮೂರ್ತಿ ಅಮುಕ್ ಟಿವಿ ಗುಬ್ಬಿ ಎಸ್ಆರ್ಎಸ್ ಅಕ್ಷತ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ದಿವಂಗತ ಅಪಾಲು ಮಂಜುನಾಥರಿಗೆ ಭಾವಪೂರ್ಣ ಶ್ರದ್ಧಾಂಜಲಿಯನ್ನ ಇಂದು ಸಲ್ಲಿಸಲಾಯಿತು ಇದೇ ವೇಳೆ ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಬಸ್ ನಿಲ್ದಾಣದಲ್ಲಿ 400 ಜನಕ್ಕೆ ಅನ್ನದಾನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಕ್ಷತ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷರಾದ ಎಸ್ಆರ್ಎಸ್ ದೇವರಾಜ್ ಮಾತನಾಡಿ ನಗರಸಭಾ ಮಾಜಿ ಅಧ್ಯಕ್ಷರು ಅಪ್ಪಾಲು ಮಂಜುನಾಥ್ ಅವರ ನಿಧನದಿಂದ ನಮ್ಮೆಲ್ಲರಿಗೂ ತುಂಬಲಾರದ ನಷ್ಟವಾಗಿದೆ ಅವರ ನಿಧನವು ನೋವು ತಂದಿದೆ ಅವರು ಮಾಡಿದ ಸಮಾಜಮುಖಿ ಕಾರ್ಯಗಳು ಅಪಾರವಾದದ್ದು ಸಜ್ಜನಿಕೆಯ ನಿಷ್ಠಾವಂತ ಹಾಗೂ ಒಳ್ಳೆಯ ಮುಖಂಡ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡು ಎಲ್ಲರೊಡನೆ ಪ್ರೀತಿಯಿಂದ ಇರುತ್ತಿದ್ದವರು ಇವರ ನಿಧನ ಮನಸ್ಸಿಗೆ ಬಹಳಷ್ಟು ನೋವು ತಂದಿದೆ ಆ ದೇವರು ಅವರ ಕುಟುಂಬದ ಸದಸ್ಯರಲ್ಲಿ ದುಃಖ ಭರಿಸುವಂತಹ ಶಕ್ತಿ ಕೊಡಲಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಎಂದು ಪ್ರಾರ್ಥಿಸುತ್ತೇನೆ ಎಂದರು ಇವತ್ತು ಎಸ್ಆರ್ಎಸ್ ಅಕ್ಷತ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ನಮಗೆ ತುಂಬ ಆಪ್ತರು ಕೂಡ ಓಬಿಸಿ ಅಧ್ಯಕ್ಷರಾಗಿದ್ದರು ಆ ಒಂದು ನಿಟ್ಟಿನಿಂದ ಈ ಕಾರ್ಯಕ್ರಮದಲ್ಲಿ ಅವರು ಭಾವಪೂರ್ವಕವಾಗಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಮೂರನೇ ದಿನ ಅವ್ರದ್ದು ಪುಣ್ಯತಿಥಿ ಆ ಒಂದು ನಿಟ್ಟಿನಿಂದ ನಾವು ಯೋಜನೆ ಮಾಡಿ ಈ ಮೂರನೇ ದಿನಕ್ಕೆ ನಮಗೆ ಯಾಕಂದರೆ ತಡೆಯೋಕ್ಕಾಗ್ತಾಯಿಲ್ಲ ನೋವು ಬೇಕಷ್ಟು ಬೇಸರ ಯಾಕಂದರೆ ತುಂಬ ಮನದಾಳ ಮಾತುಗಳನ್ನು ಹಚ್ಕೊಂತ ವ್ಯಕ್ತಿ ಇವತ್ತು ಕಳ್ಕೊಂಡಿದ್ದೀವಿ ಅಂದರೆ ಎಷ್ಟೋ ಒಂಚೂರು ನಮ್ಮ ಪಾರ್ಟಿಗೆ ಆಗಲಿ ನಮ್ಮ ಒಂದು ಇದಕ್ಕೆ ಒಂದು ವಿಶ್ವಾಸಕ್ಕಾಗಲಿ ತುಂಬ ನೋವನ್ನು ನಷ್ಟವನ್ನು ತಂದಿದೆ ಹಾಗೇ ಅವರ ಕುಟುಂಬಕ್ಕೆ ದೇವರು ಇನ್ನೂ ಹೆಚ್ಚಿನ ಶಕ್ತಿ ಆರೋಗ್ಯ ಆಯಿಸಿಕೊಟ್ಟು ದೇವರು ಅವರಿಗೆ ಕಾಪಾಡಲಂತೆ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಅವರು ಒಂದು ಹೆಸರಿನಲ್ಲಿ ಇಂದು ಒಂದು 400 ಜನಕ್ಕೆ ಸನ್ನ ಸಮರ್ಪಣೆ ಕಾರ್ಯಕ್ರಮ ಮಾಡಬೇಕು ಅಂತ ಯೋಚನೆ ಮಾಡಿದ್ವಿ ಮಂಜುನಾಥ್ ಅವರು ಒಂದೇ ಜನಾಂಗಕ್ಕೆ ಸೀಮಿತವಾಗಿರಲಿಲ್ಲ ಎಲ್ಲ ಜನಾಂಗದವರನ್ನ ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ಪ್ರೀತಿಯಿಂದ ನೋಡುತ್ತಿದ್ದರು ಅವರ ಒಂದೊಂದು ಕಾರ್ಯಗಳು ಜನರಲ್ಲಿ ಕೊನೆಯವರೆಗೂ ಉಳಿದಿರುತ್ತವೆ ಎಂದು ಹೇಳಿದರು ಎನ್ ಸತೀಶ್ ಅಮುಕ್ ಟಿವಿ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಪಾಲನಹಳ್ಳಿ ಶ್ರೀ ಶನೇಶ್ವರ ಸ್ವಾಮಿ ಕ್ಷೇತ್ರದಲ್ಲಿ ಮಾರ್ಚ್ 2ರಂದು ಮಹಾಶಿವರಾತ್ರಿ ಅಂಗವಾಗಿ ಶಿವಗಂಗೋತ್ರಿ ಪ್ರಶಸ್ತಿ ಪ್ರದಾನ ಸಮಾರಂಭ ಮಹಿಳಾ ಕಲಾವಿದರಿಂದ ಪೌರಾಣಿಕ ನಾಟಕ ಏರ್ಪಡಿಸಿದ್ದೇವೆ ಎಂದು ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಸಿದ್ದರಾಜು ಸ್ವಾಮೀಜಿ ತಿಳಿಸಿದರು ಭಗವತಿ ದೇವಿ ಟೆಂಪಲ್ನ ಟ್ರಸ್ಟ್ನ ಶಂಕುಸ್ಥಾಪನೆಯನ್ನು ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದ ಬಿಕೆ ಹರಿಪ್ರಸಾದ್ ನೆರವೇರಿಸಲಿದ್ದು 2 ದಿನದ ಕಾರ್ಯಕ್ರಮಕ್ಕೆ ನೆಲಮಂಗಲ ಕ್ಷೇತ್ರದ ಶಾಸಕರಾದ ಕೆ ಶ್ರೀನಿವಾಸ ಮೂರ್ತಿ ಆಗಮಿಸಲಿದ್ದು ಜೊತೆಗೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಲಿದ್ದು ಕೇಂದ್ರ ಸರ್ಕಾರದ ಮಾಜಿ ಸಚಿವರಾದ ಕೆಎಲ್ ಮುನಿಯಪ್ಪ ಅವರಿಗೆ ಶ್ರೀ ಮಠದ ವತಿಯಿಂದ 5 ವರ್ಷಗಳಿಗೊಮ್ಮೆ ನೀಡುವ ಶಿವಗಂಗೋತ್ರಿ ಪ್ರಶಸ್ತಿಯನ್ನು ನೀಡಲಿದೆ ಕಾರ್ಯಕ್ರಮಕ್ಕೆ ಹಲವಾರು ಮಠದ ಸ್ವಾಮೀಜಿಗಳು ಭಾಗವಹಿಸಲಿದ್ದು ರಾಜ್ಯಸಭಾ ಸದಸ್ಯರಾದ ಚಂದ್ರಶೇಖರ್ ಎಲ್ ಹನುಮಂತಯ್ಯ ಮಾಜಿ ಸಚಿವ ಎಚ್ ಆಂಜನೇಯ ವಿಧಾನ ಪರಿಷತ್ ಸದಸ್ಯ ತಿಮ್ಮಯ್ಯ ಮಾಗಡಿ ಕ್ಷೇತ್ರದ ಶಾಸಕ ಎ ಮಂಜುನಾಥ್ ರಾಜಕೀಯ ಮುಖಂಡರುಗಳು ಭಾಗವಹಿಸಲಿದ್ದಾರೆ ಶ್ರೀ 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 ಶನೇಶ್ವರ ಸ್ವಾಮಿ ಕ್ಷೇತ್ರ ಪಾಲನಹಳ್ಳಿ ಮಠ ಈ ಒಂದು ಸುಕ್ಷೇತ್ರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ
ಆ ಮಹಾಶಿವರಾತ್ರಿಯ ಪ್ರಯುಕ್ತ ಭಗವಂತನ ಕೈಂಕರ್ಯಗಳು ಜರುಗಲಿದೆ. ಹಾಗಾಗಿ ದಿನಾಂಕ 1/3/2022 ಮಂಗಳವಾರದಂದು ಬೆಳಗ್ಗೆ ದೇವತಾ ಕೈಂಕರ್ಯಗಳು ಜರುಗಲಿದೆ. ಆ ದಿನ ರಾತ್ರಿ ಅನೇಕ ದೇವತೆಗಳ ಉತ್ಸವಗಳನ್ನು ನೆರವೇರಿಸಲಾಗಿದೆ. ಶಿವರಾತ್ರಿ ಜಾಗರಣೀಯ ಪ್ರಯುಕ್ತ ಹರಿಕಥೆಯನ್ನು ಏರ್ಪಡಿಸಲಾಗಿದೆ. ಮುಖ್ಯವಾಗಿ ದಿನಾಂಕ 2/3/2022 ಬುಧವಾರದಂದು ಬೆಳಗ್ಗೆ 1048 ಜನ ಮುತ್ತೈದೆಯರಿಂದ ವಿಶೇಷವಾಗಿ ಏಕಕಾಲದ ಪೂಜೆ ಮತ್ತು ದೇವತಾ ಉತ್ಸವ ಮತ್ತು ಒಂದು ಕಳಸಾರಾಧನೆಯನ್ನು ಏರ್ಪಡಿಸಲಾಗಿದೆ. ಅನೇಕ ಅರಗುರು ಶರಣರು, ಗಣ್ಯಮಾನ್ಯರು, ಆಧ್ಯಾತ್ಮಿಕ ಚಿಂತಕರು ಮತ್ತು ದೇವತಾ ಎಲ್ಲ ಮಠದ ಭಕ್ತರಿಂದ ವಿಶೇಷವಾಗಿ ಪ್ರತಿ ವರ್ಷದಂತೆ 5 ವರ್ಷಕ್ಕೊಂದ್ಸತಿ ಈ ಮಠದ ವತಿಯಿಂದ ಒಂದು ಪ್ರಶಸ್ತಿ ಪ್ರಧಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ ಇದ್ದೀವಿ. ಅದರಂತೆ 5 ವರ್ಷಕ್ಕೊಂದ್ಸತಿ ಮಾಡ್ತೀವಿ. ಮೊದಲನೇ ವರ್ಷದಲ್ಲಿ ನಮ್ಮ ಕ್ರಿಕೆಟ್ ದ್ರಾವಿಡ ತಂದೆಯವರು ಕೇಶವನಿಗೆ ಕೊಟ್ಟಿದ್ದು, 2ನೇ 5ನೇ ವರ್ಷದಲ್ಲಿ ಒಬ್ಬ ಸುಪ್ರೀಂ ಕೋರ್ಟ್ ಜಸ್ಟಿಸ್ರವರಿಗೆ ಕೊಟ್ಟಿದ್ದು, ಈ ವರ್ಷ ನಮ್ಮ ಕೆ ಎಚ್ ಮುನಿಯಪ್ಪನವರಿಗೂ ಮತ್ತು ಎಂ ಶಂಕರಪ್ಪನವರಿಗೂ ಆ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ. ಹಾಗಾಗಿ ಆ ದಿನ ರಾತ್ರಿ 8:30 ಸರಿಯಾಗಿ ಮಹಿಳೆಯ ಕಲಾವಿದರಿಂದ ದಾನಶೂರಕರ್ಣ ಎಂಬತಕ್ಕಂತಹ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಪ್ರಶಸ್ತಿ ಪ್ರದಾನಕ್ಕೆ ಬಿ ಕೆ ಹರಿಪ್ರಸಾದ್ರವರು ಮತ್ತು ಡಾಕ್ಟರ್ ಎಲ್ ಹನುಮಂತಯ್ಯನವರು, ಎಚ್ ಆಂಜನೇಯನವರು, ಚಂದ್ರಪ್ಪನವರು ಮತ್ತು ಎಚ್ ಎಂ ರೇವಣ್ಣನವರು, ಡಾಕ್ಟರ್ ರಂಗನಾಥ್ರವರು, ಡಾಕ್ಟರ್ ಆಂಜನಪ್ಪ ಡಾಕ್ಟರು, ಅನೇಕ ಗಣ್ಯಮಾನ್ಯರು ಆಗಮಿಸಲಿದ್ದಾರೆ. ಅನೇಕ ಗುರುಗಳು ಕೂಡ ಆಗಮಿಸಲಿದ್ದಾರೆ ಮತ್ತು ಅನೇಕ ಆಧ್ಯಾತ್ಮಿಕ ಚಿಂತಕರು ಕೂಡ ಆಗಮಿಸಲಿದ್ದಾರೆ. 3ನೇ ತಾರೀಕು 3/3/2022 ಬೆಳಗ್ಗೆ 10:00 ಸರಿಯಾಗಿ ಸಾಮೂಹಿಕ ಉಚಿತ ವಿವಾಹಗಳನ್ನು ನೆರವೇರಿಸಲಾಗಿದೆ ಮತ್ತು ಪಾರಂಪರಿಕ ವೈದ್ಯ ಪರಿಷತ್ತಿನವರಿಂದ ಗಿಡಮೂಲಿಕ ಉತ್ಸವ ಮತ್ತು ಗಿಡಗಳ ಅಭ್ಯಂಜನ ಮತ್ತು ಸಿದ್ಧ ಔಷಧಿಗಳ ಒಂದು ಔಷಧಿಗಳ ಪರಿಚಯವನ್ನು ಮಾಡಿಕೊಡಲಾಗಿದೆ. ಅದಕ್ಕೂ ಕೂಡ ಮುಖ್ಯವಾಗಿರತಕ್ಕಂತಹ ಆಯುರ್ವೇದ ಪರಿಷತ್ನವರೆಲ್ಲರೂ ಕೂಡ ಅಧ್ಯಕ್ಷರು, ಸಂಸ್ಥಾಪಕರು ಎಲ್ಲರೂ ಕೂಡ ಆಗಮಿಸಲಿದ್ದಾರೆ. ದಿನಾಂಕ 4/3/2022 ಶುಕ್ರವಾರದಂದು ಬೆಳಿಗ್ಗೆಯೂ ಕೂಡ ಒಂದು ಮಾತಂಗ ಕಲಾನ್ಯಾಸ ಅಂತಕ್ಕಂಥ ಒಂದು ಪೂಜೆ ಇದೆ. ಅದು 1569 ಜನ ಮಹಿಳೆಯರಿಂದ ಆ ಏಕಕಾಲದ ಒಂದು ಪೂಜೆ. ಇನ್ನು ಶ್ರೀಮಠದಲ್ಲಿ ನಡೆಯುವ ಮಹಾಶಿವರಾತ್ರಿ ಉತ್ಸವಕ್ಕೆ ಎಲ್ಲ ಸದ್ಭಕ್ತರು ಬಂದು ಶ್ರೀ ಶನೇಶ್ವರ ಸ್ವಾಮಿ ಕೃಪೆಗೆ ಪಾತ್ರರಾಗಬೇಕೆಂದು ಪಾಲನಹಳ್ಳಿ ಮಠದ ಪೀಠಾಧ್ಯಕ್ಷರಾದ ಸಿದ್ದರಾಜ ಸ್ವಾಮಿಗಳು ಹೇಳಿದರು. ಅವತ್ತು ಸವತಿ ಮಸ್ತರ ಎಂಬತಕ್ಕಂಥ ಪೌರಾಣಿಕ ನಾಟಕವನ್ನು ಹಮ್ಮಿಕೊಳ್ಳಲಾಗಿದೆ. ಆ ದಿನವೂ ಕೂಡ ನಮ್ಮ ಎಚ್ ಡಿ ಕುಮಾರಸ್ವಾಮಿಯವರು ಮತ್ತು ಅನೇಕ ಗಣ್ಯಮಾನ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಒಂದು ಕಾರ್ಯಕ್ರಮಕ್ಕೂ ಸಹೃದಯ ಭಕ್ತಾದಿಗಳು ಎಲ್ಲರೂ ಕೂಡ ಕಾಲಕ್ಕೆ ಆಗಮಿಸಿ ಭಗವಂತನ ಕೃಪಾಕಟಾಕ್ಷಕ್ಕೂ ಮತ್ತು ಕಲಾವಿದರನ್ನು ಪ್ರೋತ್ಸಾಹಿಸಬೇಕಾಗಿ ಕೋರಲಾಗಿದೆ. ಈ ವರ್ಷ ಅಘೋರಿಗಳೇನು ಆಗಮನ ಇಲ್ಲ. ಅವರ ಏನು ಸಾಮಾಜಿಕ ಮುಖತ್ವ ಅಥವಾ ಧಾರ್ಮಿಕ ಚಿಂತಕರು, ಈ ಸಮಾಜದ ಅಷ್ಟು ಮೌಲ್ಯಾಧಾರಿತವಾಗಿರತಕ್ಕಂತಹ ಶಕ್ತಿ ಸಂದೇಶಗಳನ್ನು ಸಾರಿರತಕ್ಕಂತಹ ಗಣ್ಯಮಾನ್ಯರಿಗೆ ಒಂದು ಪ್ರೋತ್ಸಾಹಿತ ಮುಂದೆ ಅವರು ಕೂಡ ಒಂದು ಹೆಚ್ಚಿನದಾಗಿ ಕಲೆಯ ಪ್ರೋತ್ಸಾಹ ಹೇಗಿದೆಯೋ ಕಲಾ ಪ್ರೋತ್ಸಾಹಕ್ಕೂ ಕೂಡ ಇಲ್ಲಿನವರೆಗೂ ನಮ್ಮ ಮಠದ ವತಿಯಿಂದ 63 ಜನಕ್ಕೆ ಬೆಳ್ಳಿ ಕಿರೀಟಗಳನ್ನು ಕೊಟ್ಟಿದ್ದೀವಿ. ಒಬ್ಬರಿಗೆ ಚಿನ್ನದ ಕಿರೀಟ ಕೊಟ್ಟಿದ್ದೀವಿ ಕಲೆಯನ್ನು ಪ್ರೋತ್ಸಾಹಿಸಿ. ಅದೇ ರೀತಿ ವಿಶೇಷವಾಗಿ 5 ವರ್ಷಕ್ಕೊಂದ್ಸತಿ ಮಾಡತಕ್ಕಂತಹ ಇದು ಪ್ರಶಸ್ತಿ ಪ್ರದಾನ. ಹಾಗಾಗಿ ರಾಜಕೀಯ ರಂಗದಲ್ಲಿ ಅವರು ಕೂಡ ಶ್ರಮಿಸಿದ್ದಾರೆ ಮತ್ತು ನಮ್ಮ ಎಂ ಶಂಕರಪ್ಪನವರು ಸಾಮಾಜಿಕತ್ವದಲ್ಲಿ ಮತ್ತು ಸಾಮಾಜಿಕದ ಎಲ್ಲ ಮೂಲತತ್ವ ಸಾರ ಸಿಂಧೂರುಗಳನ್ನು ಶ್ರಮಿಸಿರುವುದಿಸಿ ಅವರಿಗೂ ಗುರುತಿಸಬೇಕು ಅಂತ ಗುರುತಿಸಿದ್ದೀವಿ. 2ನೇ ತಾರೀಕು ಮಹಿಳೆಯವರ ನಾಟಕ ಇರುವ ದಿಸೆ ಹಿಂದೆ ರಾಮಾಯಣದಲ್ಲಿ 18-25 ಸಾವಿರ ಜನದ ಮೇಲೆ ಸೇರಿತ್ತು. ಈ ಸತಿ ಅದಕ್ಕಿಂತ ಜಾಸ್ತಿ ಸೇರುವ ನಿರೀಕ್ಷೆ ಇದೆ ಅಂತಹ ಭಕ್ತರ ಒಂದು ಉದ್ದೇಶಗಳಿದೆ. ಇನ್ನು ಈ ವೇಳೆಯಲ್ಲಿ ಬೆಳಗುಂಬ ಗ್ರಾಮ ಪಂಚಾಯತಿ ಸದಸ್ಯ ವಿಶ್ವನಾಥ್, ಮುಖಂಡರಾದ ರಾಮಕೃಷ್ಣಯ್ಯ, ಪವನ್ ಕುಮಾರ್, ವೀರಭದ್ರಯ್ಯ, ಶಿವಕುಮಾರ್ ಮತ್ತಿತರರು ಹಾಜರಿದ್ದರು. ತಗ್ಗಿಕುಪ್ಪೆ ಶ್ರೀಧರ್, ಅಮೋಕ್ ಟಿವಿ, ಮಾಗಡಿ. 40 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದ ದೇವಾಲಯವೊಂದು ಪುನರ್ ನಿರ್ಮಾಣವಾಗಿ ಇದೀಗ ಗ್ರಾಮದಲ್ಲಿ ಒಗ್ಗಟ್ಟಿನ ಶ್ರದ್ಧಾ ಕೇಂದ್ರವಾಗಿದೆ. ಜೊತೆಗೆ ಹಲವಾರು ಮಠಾಧೀಶರು ಜಾನಪದ ಧಾರ್ಮಿಕ ರಂಗು ಮನೆ ಮಾಡಿತ್ತು. ಏನಿದು, ಎಲ್ಲಿ ಧಾರ್ಮಿಕ ಕಾರ್ಯ ಅಂತೀರಾ? ಈ ಸ್ಟೋರಿ ನೋಡಿ. ಒಂದೆಡೆ ಇಡೀ ಗ್ರಾಮದ ಒಗ್ಗಟ್ಟು, ಹಲವಾರು ಹರಗುರು ಚರಮೂರ್ತಿಗಳ ಆಗಮನ, ಐತಿಹಾಸಿಕ ದೇವಾಲಯಕ್ಕೆ ಕಾಯಕಲ್ಪ, ಹೊನ್ನಮಗವಿ ಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ, ಮಾಕಿನಹಳ್ಳಿ ಜಂಗಮಠದ ಶ್ರೀ ಗಂಗಾಧರೇಶ್ವರ ಸ್ವಾಮೀಜಿ, ಹರಳೂರು ಮಠದ ಶ್ರೀ ಚನ್ನಬಸವೇಶ್ವರ ಸ್ವಾಮೀಜಿ, ಕಾಲುವೆ ಮಠದ ಶ್ರೀಗಳ ದಿವ್ಯ ಸಾನ್ನಿಧ್ಯ,
ಈ ಎಲ್ಲ ದೃಶ್ಯ ಕಂಡುಬಂದಿದ್ದು ನೆಲಮಂಗಲ ತಾಲೂಕಿನ ಗಡಿ ಗ್ರಾಮದ ದೊಡ್ಡಬಳ್ಳಾಪುರ ತಾಲೂಕಿನ ಚನ್ನಬಸವನ ಪಾಳ್ಯದಲ್ಲಿ ಶ್ರೀ ಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಸಮಾರಂಭದಲ್ಲಿ ಈ ವೇಳೆಯಲ್ಲಿ ವೇದಿಕೆಯಲ್ಲಿ ಮಾತನಾಡಿದ ಹೊನ್ನಮ್ಮ ಗವಿಮಠದ ಶ್ರೀ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ವಿದ್ಯಾರ್ಥಿಗಳಿಗೆ ಸಾಂಸ್ಕೃತಿಕ ಶಿಕ್ಷಣದ ಜೊತೆ ಧಾರ್ಮಿಕ ವೈಭವ ಕಲಿಯಬೇಕಾಗಿದೆ, ದೇವಾಲಯಗಳಿಂದ ಸಹಬಾಳ್ವೆ ಉಂಟಾಗುತ್ತದೆ, ಗ್ರಾಮದ ಹಿರಿಯರು ಧಾರ್ಮಿಕತೆಗೆ ಅಪಾರ ಕೊಡುಗೆ ನೀಡಿರುತ್ತಾರೆ, ಶಾಲೆ ಮತ್ತು ದೇವಾಲಯ ಜಾತಿ ಮತ ಪಂಥವನ್ನು ಮೀರಿದ್ದು ಈ ಗ್ರಾಮದ ಬಹುತೇಕ ಭಕ್ತಗಣ ಡಾಬಸ್ಪೇಟೆಯಲ್ಲಿ ಹಾಗೂ ಸುತ್ತಮುತ್ತಲಿನ ನಗರಗಳಲ್ಲಿ ಇದ್ದಾರೆ. ಈ ಗ್ರಾಮದ ತವರು ಗ್ರಾಮದಲ್ಲಿ ಧಾರ್ಮಿಕತೆಗೆ ಒತ್ತು ನೀಡಿರುವುದು ಸ್ವಾಗತಾರ್ಹ. ಗ್ರಾಮೀಣ ಪ್ರದೇಶದಲ್ಲಿ ದೇವಾಲಯದ ಕೊಡುಗೆ ಅಪಾರ. ಮಾನವನ ಆಧ್ಯಾತ್ಮಿಕ ಬೆಳವಣಿಗೆಗೆ ಜಾತಿ ಮತ ಪಂಥವನ್ನು ಮೀರಿದ್ದು ಗ್ರಾಮದಲ್ಲಿ ಶಾಲೆ ಮತ್ತು ದೇವಾಲಯ ಎರಡು ಮುಖ್ಯ ಸ್ಥಾನಗಳು ಎಂದರು. ಆಕಾರ ಇಲ್ಲ, ಯಾವ ರೂಪ ಇಲ್ಲ, ಶಕ್ತಿ ಇದೆಯಲ್ಲ, ಆ ರೂಪ ಒಂದು ವಸ್ತು ಇದೆಯಲ್ಲ, ಆ ವಸ್ತುವನ್ನ ನಾವು ದೇವರು ಅಂತ ಕರೀತೇವೆ. ಶ್ರದ್ಧಾತೀತವಾದ, ರೂಪಾತೀತವಾದ, ನಿರ್ಗುಣವಾದಂಥ, ಸರ್ವಶಕ್ತನಾಗಿರುವಂಥ ಆ ಪರಮಾತ್ಮನನ್ನ ಬಸವಣ್ಣವರು ಹೇಳಿದ್ದು ಅತ್ಯಂತ ಸರಳವಾಗಿ ಅವರು ಹೇಳಿದ್ರು. ಜಗದಗಲ, ಮುಗಿಲಗಲ, ಮಿಗೆಯಗಲ, ನಿಮ್ಮಗಲ, ಪಾತಾಳದಿಂದ ತತ್ತ ನಿಮ್ಮ ಶ್ರೀಚರಣ, ಬ್ರಹ್ಮಾಂಡದಿಂದ ತತ್ತ ನಿಮ್ಮ ಶ್ರೀಮುಖದ ಅಗಮ್ಯ ಅಗೋಚರ ಅಪ್ರತಿಮ ಅನ್ನುವಂಥ ಮಾತನ್ನು ಆ ದೇವರ ವರ್ಣನೆಯನ್ನು ಮಾಡುತ್ತಾರೆ. ಅಂತಹ ದೇವರು ಎಲ್ಲಿದ್ದಾನೆ ಅಂತ ಹೇಳಿದ್ರೆ, ಚನ್ನಬಸ ಹಿಂಪಾಳಿದ ಒಬ್ಬ ಅಚ್ಚಿ ಎಷ್ಟು ಸುಂದರವಾಗಿ ಆ ಮಾತನ್ನು ಹೇಳುತ್ತದೆ ಅಂತ ಹೇಳಿದ್ರೆ, ನಾವ್ಯಾರು ಶಾಸ್ತ್ರಗಳನ್ನು ಓದಬೇಕಾಗಿಲ್ಲ, ಗ್ರಂಥಗಳನ್ನು ಅಧ್ಯಯನ ಮಾಡಬೇಕಾಗಿಲ್ಲ. ಆ ತಾಯಿ ಆ ಅಚ್ಚಿ ಹೇಳುತ್ತದೆ, ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಮಣ್ಣನ್ನು ಬಿಟ್ಟರೆ ಮಡಿಕೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಆ ರೂಪವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಹಾಗೆ ದೇವರು ಅನ್ನುವಂಥ ಕಲ್ಪನೆ, ಆ ಭಾವ ಎಲ್ಲಾದರೂ ಮೂಡೋದಾದರೆ ಮನಸ್ಸಿನಲ್ಲಿ ಮಾತ್ರ. ಮನಸ್ಸಿನಿಂದ ಮಹಾದೇವನನ್ನು ಕಾಣಲಿಕ್ಕೆ ಸಾಧ್ಯ. ಹಾಗೆ ಈ ಮನಸ್ಸು ದೇವತ್ವವನ್ನು ಪಡ್ಕೊಳ್ಬೇಕಾದ್ರೆ ಮನಸ್ಸು ಸ್ವಚ್ಛವಾಗಬೇಕು, ಮನಸ್ಸು ಶುದ್ಧ ಆಗಬೇಕು. ಆ ಮನಸ್ಸು ಸ್ವಚ್ಛವಾಗಬೇಕಾದ್ರೆ, ಆ ಮನಸ್ಸು ಶುದ್ಧವಾಗಬೇಕಾದ್ರೆ ನಾವು ಪರಮಾತ್ಮನ ನೆನೀಬೇಕು. ಆ ಪರಮಾತ್ಮನ ಆ ಪಂಚಾಕ್ಷರ ಮಹಾಮಂತ್ರವನ್ನು ನೆನೀತಾ ನೆನೀತಾ ಹೋದಾಗೆಲ್ಲ ನಮ್ಮೊಳಗಡೆ ಇರ್ತಕ್ಕಂಥ ಈ ಶರೀರದ ಎಲ್ಲ ಮಲತ್ರಯಗಳು, ಆಣವ ಮಾಯಾ ಧಾರ್ಮಿಕ ಮಲ ಅನ್ನುವಂಥ ಮಲತ್ರಯಗಳು ಇಲ್ಲಿ ನಾಶ ಆಗಿ ಇಲ್ಲೊಂದು ಸದ್ಭಾವ ಸದ್ಗುಣ ಸಚ್ಚಿಂತನೆಯ ಮೂಲಕವಾಗಿ ಒಂದು ಆ ದೈವತ್ವದ ಗುಣಗಳು ಬೆಳೆಸ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂತಹ ಗುಣಗಳ ಮೂಲಕ ಮನುಷ್ಯ ಮಹಾದೇವನಾಗಿ ಬದುಕುವುದೇ ಮನುಷ್ಯನ ಗುರಿ ಅನ್ನುವಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳುವ. ನಂತರ ಮಾತನಾಡಿದ ಗ್ರಾಮದ ಅರುಣೋದಯ ಕುಮಾರ್, ಧಾರ್ಮಿಕ ಕಾರ್ಯಗಳು ಜಾತ್ರೆ ಮನುಷ್ಯನ ಬದುಕಿಗೆ ಭಕ್ತಿ ಭಾವನೆಯನ್ನು ವೃದ್ಧಿಗೊಳಿಸುತ್ತವೆ. ಪ್ರಸ್ತುತ ವೇಗದ ಜೀವನದಲ್ಲಿ ಮಾನವನ ಆಸೆ ಅಭಿಲಾಷೆ ಲೋಭಗಳನ್ನು ದೂರ ಮಾಡಬೇಕೆಂದು ದುಷ್ಟಾಂತದ ಮೂಲಕ ಕಾಯಕ ಪ್ರಜ್ಞೆಯಿಂದ ತಿಳಿಯಬೇಕೆಂದರು. ಈ ದೇವಸ್ಥಾನನ ಕಟ್ಟಡ ಆಯಿತು, ಇದು ಹಿರಿಯರು ನಮ್ಮ ಗ್ರಾಮದ ಹಿರಿಯರುಗಳೆಲ್ಲ ಸೇರಿಕೊಂಡು ಮಾಡಿರುವಂಥ ದೇವಾಲಯ. ಇದು ಶಿಥಿಲಾವಸ್ಥೆಗೆ ಬಂದಿದ್ದರಿಂದ ಈಗ 2022 ಇಸ್ವಿನಲ್ಲಿ ಪಾಲ ಪಂಚಣ್ಣವರು ಮತ್ತು ನಮ್ಮ ವಿಜಯಕುಮಾರ್ ಅವರು ಇವರುಗಳ ಮಾರ್ಗದರ್ಶನ ಮತ್ತು ಇಲ್ಲಿರುವಂಥ ಯುವಕರಿಗೆಲ್ಲ ಎಲ್ಲರೂ ಹೊಂದಾಣಿಕೆಯಲ್ಲಿ ಈ ಗ್ರಾಮದಲ್ಲಿ ಈ ದೇವಾಲಯವನ್ನು ಮತ್ತೆ ಜೀರ್ಣೋದ್ಧಾರ ಮಾಡಿ ಇದನ್ನೊಂದು ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರದಿಂದ ಎಲ್ಲರೂ ಸಮಕ್ಷಮವಾಗಿ ಎಲ್ಲರೂ ಒಂದು ಅಭಿಪ್ರಾಯಗಳಂತೆ ಎಲ್ಲರ ಸಹಕಾರದಂತೆ ಇವತ್ತು ಈ ಕಾರ್ಯಕ್ರಮ ನಡೆದಿದೆ. ಇದು ಈ ಭಗವಂತನ ಇಚ್ಛೆ ಮತ್ತು ಎಲ್ಲದಕ್ಕಿಂತ ಹೆಚ್ಚಿನದಾಗಿ ಪಂಚಣ್ಣವರು ಮತ್ತು ವಿಜಯಕುಮಾರ್ ಅವರ ಶ್ರಮ ಮತ್ತು ಅವರು ಎಲ್ಲರನ್ನು ಒಗ್ಗೂಡಿಸ್ಕೊಂಡು ಹೋದಂಥ ರೀತಿ, ಅದೇ ರೀತಿಯಲ್ಲಿ ಭಕ್ತಾದಿಗಳು ಅವರವರ ಇಚ್ಛಾನುಸಾರ ಏನು ಧನ ಸಹಾಯ ಆಗಿರ್ಬೋದು, ವಸ್ತು ಸಹಾಯಗಳಾಗಿರ್ಬೋದು ಮತ್ತು ಇಲ್ಲಿಗೆ ಬೇಕಾದಂಥ ಸಾಮಗ್ರಿಗಳ ಸಹಾಯಗಳಾಗಿರ್ಬೋದು ಪ್ರತಿಯೊಂದು ವಿಚಾರದಲ್ಲಿ ಎಲ್ಲರೂ ಸಹಕಾರಗಳನ್ನು ಕೊಟ್ಟಿದ್ದಾರೆ, ಸ್ವಇಚ್ಛೆಯಿಂದ ಸಹಕಾರಗಳನ್ನು ಕೊಟ್ಟಿದ್ದಾರೆ. ಇದು ನಮ್ಮ ಗ್ರಾಮಕ್ಕೆ ಇವತ್ತು ಭಾಳ ಒಂದು ಅದ್ಧೂರಿಯಾದಂಥ ದಿನ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತು ಇನ್ನೂ ಒಂದು ವಿಚಾರ ಏನಪ್ಪ ಹೇಳಬೇಕು ಅಂತಂದರೆ, ಗ್ರಾಮದಲ್ಲಿ ಈ ದೇವಾಲಯ ಇದ್ದಿದ್ದು ಮತ್ತು ಈಗ ಆಗಿರುವಂಥದ್ದು ಎರಡನ್ನೂ ನೋಡಿದಾಗ. ಧಾರ್ಮಿಕ ಕಾರ್ಯಕ್ರಮದ ಭಾಗವಾಗಿ ಪೂರ್ಣಕುಂಭ, ಕಳಸ ಸ್ವಾಗತ, ವೀರಗಾಸೆ, ವಿಶೇಷ ಅಲಂಕಾರ, ಹೂವಿನ ಅಲಂಕಾರ, ಹೋಮ ಹವನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮದಲ್ಲಿ ಶಾಸಕ ವೆಂಕಟರಮಣಯ್ಯನವರ ಸಹೋದರ ರಾಮಣ್ಣ, ಮುಖಂಡರಾದ ಸುಬ್ಬಣ್ಣ, ರಾಜ್ಕುಮಾರ್, ಸ್ವಾಮಿ ಸುಬ್ರಹ್ಮಣ್ಯ ಮತ್ತಿತರರು ಹಾಜರಿದ್ದರು. ತಗ್ಗೇಕುಪ್ಪೆ ಶ್ರೀಧರ್, ಅಮುಕ್ ಟಿವಿ, ನೆಲಮಂಗಲ. ಗುಡಿಬಂಡೆಯ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ತಾಲೂಕಿನ ಪಲ್ಸ್ ಪೋಲಿಯೋ ಚಾಲನಾ ಸಮಾರಂಭ ನಡೆಸಲಾಯಿತು. ಈ ಕುರಿತಾದ ಒಂದು ಸ್ಟೋರಿ ಇದೆ, ನೋಡ್ಕೊಂಡು ಬನ್ನಿ. ನಮ್ಮ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಲಕ್ಷ್ಮಣ ಸ್ವರ ಅವರಿಗೆ ಎಲ್ಲರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ಕುಂಭಾರದ ಆನಂದ ಅವರು ಸಲ್ಲಿಸಬೇಕಂತ.
ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಗುಡಿಬಂಡೆ ಜೆಎಂಎಫ್ಸಿ ನ್ಯಾಯಾಧೀಶ ಶಿವಕುಮಾರ್ ಹಾಗೂ ತಾಲೂಕು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಲಕ್ಷ್ಮಿ ಮಕ್ಕಳಿಗೆ ಪೋಲಿಯೋ ಹನಿ ಹಾಕುವುದರ ಮೂಲಕ ಉದ್ಘಾಟಿಸಿದರು. ಗುಡಿಬಂಡೆ ತಾಲೂಕಿನಲ್ಲಿ ಸುಮಾರು 6012 ಲಸಿಕೆಗೆ ಅರ್ಹರಾದ ಮಕ್ಕಳಿದ್ದಾರೆ. ಇಂದು ತಾಲೂಕಿನಲ್ಲಿ 5531 ಮಕ್ಕಳಿಗೆ ಪೋಲಿಯೋ ಲಸಿಕೆ ನೀಡಲಾಗಿದೆ. 92% ಪ್ರಗತಿಯಾಗಿದೆ. ತಾಲೂಕಿನಲ್ಲಿ ಒಟ್ಟು 35 ಬೂತ್ಗಳನ್ನು ಸ್ಥಾಪಿಸಲಾಗಿದೆ. ಇನ್ನು ಈ ಕುರಿತಾಗಿ ಮಾತನಾಡಿದ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರಸಿಂಹಮೂರ್ತಿ, ಪೋಲಿಯೋ ಲಸಿಕೆ ಕಾರ್ಯಕ್ರಮವನ್ನು ಸಮರೋಪಾಯದಿಂದ ನಡೆಸಿ 100% ಪ್ರಗತಿ ಸಾಧಿಸುವ ಗುರಿ ಹೊಂದಿದ್ದೇವೆ. ಭಾರತವನ್ನು ಪೋಲಿಯೋ ಕಾಯಿಲೆ ಮುಕ್ತ ರಾಷ್ಟ್ರವಾಗಿಸಲು ನಾವೆಲ್ಲರೂ ಶ್ರಮಿಸೋಣ. ಪೋಲಿಯೋ ಲಸಿಕೆ ಅಭಿಯಾನದ ಪರಿವೀಕ್ಷಣೆಗಾಗಿ ರಾಜ್ಯ ಮಟ್ಟದ ಅಧಿಕಾರಿಗಳು ಇಲ್ಲಿ ನಮ್ಮೊಂದಿಗೆ ಭಾಗಿಯಾಗಲಿದ್ದಾರೆ ಎಂದು ತಿಳಿಸಿದರು. ಮೀಸಲ್ಸ್ ಆಲ್ಮೋಸ್ಟ್ ಈಗ ಏನು ಎಲಿಮಿನೇಷನ್ ಸ್ಟೇಜಿಗೆ ಬಂದಿದೆ. ಪೋಲಿಯೋನ ನಿರ್ಮೂಲನೆ ಮಾಡಿದ್ದೀವಿ. ಈ ಥರ ಎಲ್ಲ ಕಾಯಿಲೆಗಳನ್ನು ನಿರ್ಮೂಲನೆ ಮಾಡಿ ನಾವು ಭವ್ಯ ಭಾರತವನ್ನು ಪ್ರಜ್ವಲಿಸಬೇಕು ಅಂತ ಎಲ್ಲರಿಗೂ ಮನವಿ ಮಾಡ್ತೇನೆ. ನಮ್ಮ ತಾಲೂಕಿನಲ್ಲಿ ಇವಾಗ 4635 ಜನ ಮಕ್ಕಳಿದ್ದಾರೆ, 0-5. ಟೌನ್ನಲ್ಲಿ 1135 ಜನ ಇದ್ದಾರೆ. ಸೊ ಎಲ್ಲರಿಗೂ ಸಹಿತ ನಾವು ಇವತ್ತೇ ಹಾಕ್ಬಿಟ್ಟು 100% ಅಚೀವ್ ಮಾಡ್ತೀವಿ. ಇದೇ ಸಹಿತ ಮಾಡಿದ್ದೀವಿ, ಇವಾಗಲೂ ಸಹಿತ ಅಚೀವ್ ಮಾಡ್ತೀವಿ ಅಂತೇಳಿ ನಾನು ಎಲ್ಲರನ್ನು ಸಹಿತ ಮನವಿ ಮಾಡಿಕೊಡ್ತೇನೆ. ಇವ್ಯಾಲ್ಯುವೇಷನ್ ಟೀಮ್ ಬರ್ತಾ ಇದೆ, ಆಲ್ರೆಡಿ ಬೀಚ್ ಕನ್ನಡಿಯಲ್ಲಿದೆ ಇವ್ಯಾಲ್ಯುವೇಷನ್ ಟೀಮು. ಇಡೀ ತಾಲೂಕನ್ನು ಇವತ್ತಿನ ದಿವಸ ಪೈಲಟ್ ಪ್ರಾಜೆಕ್ಟ್ ಆಗಿ ತಗೊಂಡು ಯಾವ ರೀತಿಯಾಗಿ ನಡೀತಾ ಇದೆ, ಸರ್ಕಾರದ ಗೈಡ್ಲೈನ್ಸ್ ಪ್ರಕಾರ ನಡೀತಾ ಇದೆ ಇಲ್ವಾ ಅಂತ ಚೆಕ್ ಮಾಡಲಿಕ್ಕೆ ಇವಾಗ ಸ್ಟೇಟಿಂದ ಇವ್ಯಾಲ್ಯುವೇಷನ್ ಟೀಮ್ ಬಂದಿದೆ. ಸೊ ಎಲ್ಲರೂ ಸಹಿತ ನಮ್ಮ ಸಿಬ್ಬಂದಿಯವರು ಎಲ್ಲರೂ ಸಹಿತ ಕಾರ್ಯಪ್ರವೃತ್ತರಾಗಿರಬೇಕು ಇವತ್ತು ಸಾಯಂಕಾಲ 5 ಗಂಟೆಗೆ. ಆಮೇಲೆ ಸಾರ್ವಜನಿಕರು ಮತ್ತು ಇತರೆ ಇಲಾಖೆಯವರೆಲ್ಲರೂ ಸಹಿತ ಸಹಕಾರ ಕೊಡಬೇಕು ಅಂತೇಳಿ ಕೋರ್ಕೊಡ್ತಾ ಇದ್ದೀನಿ. ಇನ್ನು ಈ ಸಮಯದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ರಫೀಕ್, ವರಲಕ್ಷ್ಮಿ, ಶಿಕ್ಷಣ ಇಲಾಖೆಯ ಸಿಇಒ ಚಂದ್ರಶೇಖರ ಮತ್ತಿತರರು ಹಾಜರಿದ್ದರು. ತಾಲೂಕಲ್ಲಿ ವಿಶೇಷವಾಗಿ ವೈದ್ಯಾಧಿಕಾರಿಗಳು ಮತ್ತು ನಮ್ಮ ಸಿಡಿಪಿಒ ಸರ್ ಎಲ್ಲ ಸಹನನ್ನು ಸೇರಿ ವಿಶೇಷವಾಗಿ ಆಚರಣೆ ಮಾಡಬೇಕು ಅಂತೇಳಿ ಈ ಒಂದು ಪರಿಸರ ಸಹನವನ್ನು ನಾವು ಜೊತೆಯಲ್ಲಿ ಉಳಿಸ್ಕೋಬೇಕಾಗಿದೆ. ಸೊ ಈ ಒಂದು ಪೋರ್ಟ್ಫೋಲಿಯೋ ಕಾರ್ಯಕ್ರಮದ ಅಡಿಯಲ್ಲಿ ಈ ಒಂದು ಗಿಡಗಳ ನೀಡುವುದರ ಮುಖಾಂತರ ದತ್ತು ನೀಡುವುದರ ಮುಖಾಂತರ ಕಾರ್ಯಕ್ರಮ ಚಾಲನೆ ನೀಡಬೇಕು ಅಂತೇಳಿ ನಮ್ಮ ಪರಿಸರ ವೇದಿಕೆಯ ತೀರ್ಮಾನ ಆಗಿತ್ತು. ಸೊ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಆಡಳಿತ ವೈದ್ಯಾಧಿಕಾರಿಗಳಾಗಿರ್ತಕ್ಕಂಥ ಡಾಕ್ಟರ್ ಅವರು ವಹಿಸಿಕೊಂಡಿರ್ತಾರೆ. ಅವರಿಗೆ ನಮ್ಮ ನಿಮ್ಮೆಲ್ಲ ಪರವಾಗಿ ಹೃತ್ಪೂರ್ವಕವಾಗಿರ್ತಕ್ಕಂಥ ಪೋಲಿಯೋ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆ ಈಗಾಗಲೇ ಕಾರ್ಯಕ್ರಮ ನಡೀತಾ ಇದೆ. ಅಂದರೆ ಲಸಿಕಾಕರಣ ಕಾರ್ಯಕ್ರಮ ನಡೀತಾ ಇದೆ. ಆದರೆ ಇಲ್ಲೊಂದು ತಾಲೂಕು ಮಟ್ಟದಲ್ಲಿ ಒಂದು ಚಾಲನಾ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ನಮಗೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಗೌರವಾನ್ವಿತ ನ್ಯಾಯಾಧೀಶರು ಮಗುವೊಂದಿಗೆ ಬಂದಿದ್ದಾರೆ, ಅದು ತುಂಬ ಖುಷಿಯಾಯಿತು. ಅವ್ರ ಮೂಲಕನೇ ಇದಕ್ಕೆ ಚಾಲನೆ ನೀಡ್ತಾ ಈ ಮಕ್ಕಳು 5 ವರ್ಷ ಒಳಗಡೆ ಏನು ಮಕ್ಕಳಿದ್ದಾರೆ ಎಲ್ಲರಿಗೂ ಪೋಲಿಯೋ ಹನಿಗಳು ನೀಡುವುದರ ಮೂಲಕ ಹಾಗೂ ಎಲ್ಲರೂ ಇದರಲ್ಲಿ ಭಾಗವಹಿಸಿ ಎಲ್ಲರೂ ಮಕ್ಕಳಿದ್ದಲ್ಲಿ ಆ ಮಕ್ಕಳು ಮತ್ತು ತಾಯಂದಿರನ್ನು ಕರ್ಕೊಂಡು ಬಂದು ಲಸಿಕಾ ಕೇಂದ್ರಗಳಲ್ಲಿ ಮಕ್ಕಳಿಗೆ ಲಸಿಕೆಯನ್ನು ಕೊಡಿಸಬೇಕು ಅಂತ. ವಿ ರಾಜಶೇಖರ್, ಅಮುಕ್ ಟಿವಿ, ಗುಡಿಬಂಡೆ. ಇದಿಷ್ಟು ಈ ಹೊತ್ತಿನ ಪ್ರಮುಖ ಸುದ್ದಿಗಳು. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.